ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದ ಆ ದಿನ ಹೇಗಿತ್ತು, ಹಾಗೆ ಅದನ್ನ ಹೇಗೆ ನನ್ನ ಹಸ್ಬೆಂಡ್ಗೆ ನಾನು ಸರ್ಪ್ರೈಸ್ ಆಗಿ ಹೇಳಿದೆ, ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಕೆಲವರಿಗೆ ಅನ್ನಿಸ್ತಾ ಇರ್ಬೋದು, ಇದೇನಪ್ಪ ಮದುವೆ ಆದ್ಮೇಲೆ ಎಲ್ಲರೂ ಪ್ರೆಗ್ನೆಂಟ್ ಆಗ್ತಾರೆ, ದಿಸ್ ಇಸ್ ಕಾಮನ್ ನ್ಯಾಚುರಲ್ ಅಂತ. ಬಟ್ ಎಲ್ಲ ಲೈಫಲ್ಲೂ ಇದು ಕಾಮನ್, ಬಟ್ ನನ್ನ ಲೈಫಲ್ಲಿ ತುಂಬಾ ಡಿಫಿಕಲ್ಟ್ ಆಯಿತು. ಯಾಕೆ ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಡೀಟೇಲ್ ಆಗಿ. ಬಟ್ ಈ ವಿಡಿಯೋದಲ್ಲಿ ಕನ್ಫರ್ಮ್ ಆಗಿದ್ದ ಆ ದಿನ ಎಷ್ಟು ಎಕ್ಸೈಟ್ ಆಗಿದ್ದೆ, ಹಾಗೇನೆ ಅದನ್ನು ಯಾವ ರೀತಿ ನನ್ನ ಹಸ್ಬೆಂಡ್ಗೆ ಹೇಳಿದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತೀರಾ. ಅವತ್ತು April 13th ಮಾರ್ನಿಂಗ್ ಎದ್ದಂಗೆನೆ ನಾನು 14th ನನ್ನ ಹಸ್ಬೆಂಡ್ನ ಬರ್ಡೇ ಇತ್ತು, ಹಾಗಾಗಿ ಎದ್ದಂಗೆನೆ ನೆಕ್ಸ್ಟ್ ನಾಳೆ ಬರ್ಡೇಗೆ ಏನಾದರೂ ಗಿಫ್ಟ್ ಕೊಡಬೇಕು, ಸೊ ಗಿಫ್ಟ್ ಮಾರ್ಕೆಟ್ಗೆಲ್ಲ ಹೋಗಿ ಏನಾದರೂ ಸ್ಪೆಷಲ್ ಆಗಿ ಗಿಫ್ಟ್ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಉಸಿರು ಕಟ್ಟಂಗೆ ಆಗ್ತಾ ಇದೆ, ಒಂದೇ ಉಸಿರಿಗೆ ಮಾತಾಡ್ತಾ ಇದ್ದೀನಲ್ಲ, ಬಿಕಾಸ್ ಐ ಆಮ್ ಪ್ರೆಗ್ನೆಂಟ್. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಯಾ, ಅವತ್ತು April 30th ಮಾರ್ನಿಂಗ್ ನನಗೆ ಅವತ್ತು ಇಲ್ಲಾದ್ರೆ ನಾನು ಮಾಡ್ಕೊಳ್ಳಲ್ಲ ಯೂಶ್ವಲಿ. ಅವಾಗೆಲ್ಲ ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾ ಇದ್ದೆ, ತಿಂಗಳು ಮಾಡ್ತಾ ಇದ್ದೆ, ತಿಂಗಳು ಡಿಸಪಾಯಿಂಟ್ ಆಯ್ತಾ ಇತ್ತು. ಅದ್ರ ಮೇಲೆ ಹೆಂಗೂ ಪ್ರೆಗ್ನೆಂಟ್ ಆದರೆ ಅಫ್ಕೋರ್ಸ್ ಗೊತ್ತಾಗುತ್ತಲ್ಲ, ಮಿಸ್ ಪೀರಿಯಡ್ ಮಿಸ್ ಆಗುತ್ತೆ, ಇಲ್ಲಾದರೆ ಓಕೆ ಪೀರಿಯಡ್ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಇದ್ದೆ ನಾನು. ಅವತ್ತು April 13th ಮಾರ್ನಿಂಗ್ ಏನನ್ನಿಸ್ತು ಅಂದರೆ ಪೀರಿಯಡ್ಸದು 37th ಡೇ. ಅವತ್ತು ಒಂದು ವರ್ಷದಿಂದ ನಾನು ಇದು ಪೀರಿಯಡ್ ಯಾವಾಗುತ್ತೆ ಅದನ್ನೆಲ್ಲದನ್ನು ನೋಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೆ ಒಂದು ವರ್ಷ, ಬಿಕಾಸ್ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ವಲ್ಲ, ಹಾಗಾಗಿ ಅದನ್ನೆಲ್ಲ ನೀಟಾಗಿ ಯಾವಾಗ ಪೀರಿಯಡ್ ಆಗುತ್ತೆ, ಹಾಗೆ ಪೀರಿಯಡ್ ಯಾವಾಗೋಯ್ತು ಅಂತ ಗೊತ್ತಾದರೆ ನಂದು ಓವುಲೇಷನ್ ಡೇಟ್ ಯಾವಾಗ ಅಂತ ಗೊತ್ತಾಗುತ್ತೆ. ಸೊ ರೆಗ್ಯುಲರಾಗಿ ನೋಟ್ ಇಟ್ಕೊಳ್ತಾ ಇದ್ದೆ. Every 35th ನಂದು ಪೀರಿಯಡ್ಸ್ ಆಗ್ತಾ ಇತ್ತು, ಜಾಸ್ತಿ ಅಂದರೆ ಒಂದಿನ 36th ಅದರೊಳಗೆ ಆಗೋದು, ಅದಕ್ಕಿಂತ ಜಾಸ್ತಿ ಡಿಲೇ ಆಗ್ತಾ ಇರಲಿಲ್ಲ. ಬಟ್ ನಂದು ಅವತ್ತು ನಾನು April 13th ಅಂತ ಹೇಳಿದ್ನಲ್ಲ, ಅವತ್ತು 37th ಡೇ ಆಗಿತ್ತು, 14th ಹಸ್ಬೆಂಡ್ ಬರ್ಡೇ ಇತ್ತು. ಹಾಗಾಗಿ ಏನಾದರೂ ಗುಡ್ ನ್ಯೂಸ್ ಇದ್ದರೆ ನನಗೆ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ಅವತ್ತು ಪಾಸಿಟಿವ್ ಬರುತ್ತೆ ಅಂತ. ಏನಾದರೂ ಇದ್ದರೆ ಖುಷಿನೇ ಅಲ್ವಾ, ಹಸ್ಬೆಂಡ್ಗೆ ಗಿಫ್ಟ್ ಆಗಿ ಅದನ್ನೇ ಕೊಡ್ಬೋದು, ಸರ್ಪ್ರೈಸ್ ಮಾಡ್ಬೋದು ಅಂದ್ಕೊಂಡು ಜಸ್ಟ್ ಸುಮ್ಮನೆ ಒಂದು ಕಿಟ್ಟಿತ್ತು. ಅದು ಕೂಡ ನೆಕ್ಸ್ಟ್ ಮಂತಲ್ಲೇನೋ ಎಕ್ಸ್ಪೈರ್ ಆಗುತ್ತೆ, ಜಸ್ಟ್ ಆದರೂ ಇಲ್ಲಾದರೂ ಜಸ್ಟ್ ಟೆಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಅವತ್ತು 13th ಮಾರ್ನಿಂಗ್ ನಾನು ಹೋಗಿ ಟೆಸ್ಟ್ ಮಾಡಿಕೊಂಡೆ. ಟೆಸ್ಟ್ ಮಾಡಿದಾಗ ಅಂತೂ ನನಗೆ ನಿಜವಾಗ್ಲೂ ಇವಾಗ ನೆನೆಸ್ಕೊಂಡ್ರೂ ಫುಲ್ಲು ಬ್ಲ್ಯಾಂಕ್ ಆಗುತ್ತೆ, ಅಷ್ಟು ಹ್ಯಾಪಿ ಆಗುತ್ತೆ, ಅಷ್ಟು ಖುಷಿ. ಯಾವತ್ತೂ ಮಾಡಿದಾಗ ಡಿಸಪಾಯಿಂಟ್ ಆಗ್ತಾ ಇತ್ತು, ಸಾರಿ ನಾನು ಸ್ವಲ್ಪ ಎಮೋಷನಲ್ ಆಗ್ತಾ ಇದ್ದೀನಿ. ಓಕೆ, ಅದು 13 ಮಾರ್ನಿಂಗ್ ಮಾಡಿದಾಗ ಎರಡು ರೆಡ್ ಲೈನ್ ಬಂತು. ನಾನು ಅನ್ಕೊಂಡಿರ್ಲಿಲ್ಲ, ನಾನು ಟೆಸ್ಟ್ ಮಾಡಿ ಜಸ್ಟ್ ನಾನು ಆ ಕಡೆ ತಿರ್ಕೊಂಡು ನಿಂತಿದ್ದೆ, ನನಗೆ ನೋಡೋಕ್ಕೂ ಅಷ್ಟು ಧೈರ್ಯ ಇರಲಿಲ್ಲ. ಆಮೇಲೆ ಹಿಂಗೆ ನೋಡಿದಾಗ ಎರಡಕ್ಕೂ ಕೂಡ ರೆಡ್ ಲೈನ್ ಬಂತು. ರೆಡ್ ಲೈನ್ ನೋಡಿ ಅಂತೂ ಐ ವಾಸ್ ಸೋ ಹ್ಯಾಪಿ. ನಾನು ವಾಶ್ರೂಮಲ್ಲಿ ಹೆಂಗಿದ್ದೆ ಹಂಗೇನೆ, ನನಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಹಸ್ಬೆಂಡ್ಗಂತೂ ಹೇಳಂಗಿಲ್ಲ, ಬಿಕಾಸ್ ಬರ್ಡೇ ನಾಳೆ ಸರ್ಪ್ರೈಸ್ ಮಾಡಬೇಕು ಅಂತ. ಸೊ 13th ಅವತ್ತು ಅದೇ ರೆಡ್ ಲೈನ್ ನೋಡಿ ನಾನು ಬ್ಲ್ಯಾಂಕ್ ಆಗೋದೆ. ಫಸ್ಟ್ಗೆ ಹಿಡ್ಕೊಂಡದನ್ನ ಆಚೆ ನನ್ನ ಫ್ರೆಂಡ್ ರೂಮ್ ಇದೆ ಅವ್ರಿಗೆ ತೋರಿಸೋಣ ಅಂತ ತಗೊಂಡೋದೆ. ನನಗೆ ಇನ್ನೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಫುಲ್ ಬ್ಲ್ಯಾಂಕ್ ಆಗೋದೆ, ಅಷ್ಟು ಖುಷಿ ಆಗೋಯ್ತು ನನಗೆ. ಸೊ ಅದನ್ನು ತಗೊಂಡು ನನ್ನ ಫ್ರೆಂಡ್ ರೂಮಿಗೆ ಹೋದೆ, ಅವ್ರಿಗೆ ತೋರಿಸಿದೆ, ಅವರು ಕೂಡ ತುಂಬ ಖುಷಿಯಾದರು. ಫ್ರೆಂಡು ಮತ್ತು ಅವ್ರ ಹಸ್ಬೆಂಡ್ ಇಬ್ಬರೂ ಇದ್ದರು, ಸೊ ಅವರಿಗೂ ಕೂಡ ನೋಡಿ ಖುಷಿಯಾಯಿತು. ಅವರು ಹೇಳ್ತಾ ಇದ್ರು ನಾಳೆ ಹಸ್ಬೆಂಡ್ ಬರ್ಡೇ ಇದೆಯಲ್ಲ, ಅವಾಗ ಸರ್ಪ್ರೈಸ್ ಕೊಡೋಣ ಅದು ಇದು ಅಂತ ತುಂಬ ಹೊತ್ತು ಹೇಳ್ತಾ ಇದ್ರು. ಬಟ್ ನಾನಂತೂ ಆ ಹ್ಯಾಂಗ್ ಓವರಲ್ಲೇ ಇದೆ, ಒಂದು 10 ಅವ್ರು ಏನು ಹೇಳ್ತಿದ್ದಾರೆ ನನಗೇನಾಗ್ತಿದೆ ಒಂದೂ ಗೊತ್ತಾಗ್ತಾ ಇರಲಿಲ್ಲ, ನಾನು ಫುಲ್ಲು ಬ್ಲ್ಯಾಂಕ್ ಆಗೇ ಇದ್ದೆ. ಅವರು ಹೇಳ್ತಾ ಇದ್ರು ಹ್ಞೂ ಹ್ಞೂ ಅಂತ ಅನ್ನೋದೊಂದೇ ನನಗೆ ಬಿಟ್ಟರೆ ನಾನು ನಿಜವಾಗ್ಲೂ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನಗೆ ನಂಬೋಕೆನೆ ಆಗಿಲ್ಲ, ತಗೊಳಕೇನೆ ಆಗ್ತಾ ಇರಲಿಲ್ಲ. ಗಾಡ್ ಪ್ರಾಮಿಸ್ ಅವತ್ತು ರೆಕಾರ್ಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಇದಕ್ಕಿಂತ ಮುಂಚೆ ಯಾವತ್ತಾದರೂ ರೆಕಾರ್ಡ್ ಮಾಡ್ತಾ ಇದ್ನಲ್ಲ ಅವಾಗೆಲ್ಲನೂ ಡಿಸಪಾಯಿಂಟೇ ಆಗೋದು, ವಿಡಿಯೋ ಸುಮ್ಮನೆ ವೇಸ್ಟ್ ಆಗೋದು. ಸೊ ಬೇಡ, ವಿಡಿಯೋ ತೆಗೆದ್ರಂತೂ ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಿತ್ತು, ಸೊ ವಿಡಿಯೋ ತೆಗೆದಿಲ್ಲ ನಾನು. ಸೊ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ವಾಸ್ ಸೋ ಹ್ಯಾಪಿ ಅವತ್ತು, ಅವತ್ತಂತೂ ಐ ವಾಸ್ ಸೋ ಸೋ ಹ್ಯಾಪಿ, ಬಿಕಾಸ್ ಮದುವೆ ಆಗಿ 8 ಆಗಿದೆ. 8 ಎಲ್ಲರೂ ಮದುವೆ ಆಗಿ 8 ಆಗಿದೆ, ಮಕ್ಕಳಾಗಿಲ್ಲ ಅಂತ ಹೇಳ್ತಾ ಇದ್ರೆ ಹೊರತು ಎಷ್ಟು ದಿನ ಒಟ್ಟಿಗೆ ಇದ್ವಿ, ಎಷ್ಟು ಟೈಮ್ ನಾವು ಒಟ್ಟಿಗೆ ಇದ್ವಿ ಅದನ್ನಂತೂ ನೋಡಲೇ ಇಲ್ಲ ಅನ್ಕೋತೀನಿ. ತುಂಬ ಜನ ಹೇಳಿದ್ದಾರೆ 8 ಆಯಿತು ಆಗಿಲ್ಲ ಅಂತೆಲ್ಲ, ಬಟ್
ಅವರಿಗೇನು ಹೇಳ್ತಾರೆ ಆಗುವಾಗ ಆಗಲಿ ಅಂತ ನಾನು ಸುಮ್ಮನೆ ಇದ್ದೆ. ಬಿಕಾಸ್ ನಾವು 5 ಇಯರ್ಸ್ ಪ್ಲ್ಯಾನ್ ಮಾಡಿದ್ವಿ ಬೇಬಿ ಪ್ಲ್ಯಾನಿಂಗ್. ಸೊ 5 ಇಯರ್ಸ್ ನಾನು ಬೇಕು ಅಂತೇನೂ ಅಲ್ಲ, ನಾನು ಸ್ಟಡಿ ಮಾಡ್ತಾ ಇದ್ದೆ. 18th ಏಜಲ್ಲಿ ನಂದು ಮ್ಯಾರೇಜ್ ಆಯಿತು. ಸೊ ಮ್ಯಾರೇಜ್ ಆಗುವಾಗಲೇ ಮನೇಲೆಲ್ಲ ಹಸ್ಬೆಂಡ್ ಹೇಳಿದರು ಓದಿಸ್ತೀನಿ ನಾನು ಅಂತೆಲ್ಲ, ಅದಕ್ಕೋಸ್ಕರನೇ ಅಷ್ಟು ಬೇಗ ಮ್ಯಾರೇಜ್ ಮಾಡಿದರು. ಸೊ ಅವರಿಗೆಲ್ಲ ಮಾತು ಕೊಟ್ಟಮೇಲೆ ಇವ್ರು ನಡೆಸ್ಕೊಡ್ಬೇಕಲ್ಲ, ಹಾಗಾಗಿ ನಾನು ಡಿಪ್ಲೊಮೋ ಇಂಜಿನಿಯರಿಂಗ್ ಮಾಡಿದೆ. ಅದು 6 ಮಂತ್ 7 ಮಂತ್ಸ್ ಗ್ಯಾಪ್ ಇತ್ತು ಮದುವೆ ಆದಮೇಲೆ. ಆ ಗ್ಯಾಪಲ್ಲೇ ಒಂದು ಸ್ವಲ್ಪ ಟೈಮ್ ಹೋಯಿತು. ಅದನಂತರ 4 ಇಯರ್ಸ್ ಹಂಗೇನೆ ಡಿಪ್ಲೊಮೋ ಇಂಜಿನಿಯರಿಂಗ್ ಮಾಡಿದೆ. 4 ಇಯರ್ಸ್ ಅಂತ ಅದೇ ಸ್ಟಾರ್ಟಿಂಗ್ ಜಾಯ್ನ್ ಆಗುವಾಗಲೇ 7 ಮಂತ್ಸ್ ಲೇಟಾಗೆ ಜಾಯ್ನ್ ಆಗಿತ್ತು. ಹಾಗೆ 4 ಇಯರ್ಸ್ ಹೋಯಿತು. ಹಾಗೆ 5th ಇಯರಲ್ಲಿ ಒಂದು ಸ್ವಲ್ಪ ಬೇಡ, ಇವಾಗಲೇ ಒಂದು ಸ್ವಲ್ಪ ಇವಾಗಷ್ಟೇ ಫ್ರೆಶ್ ಆಗಿ ಸ್ಟಡಿ ಮುಗಿಸಿದ್ದೀನಿ, ಒಂದು ಸ್ವಲ್ಪ ಜಾಬ್ ಎಲ್ಲ ಮಾಡೋಣ, ಜಾಬ್ ಆದಮೇಲೆ ಮತ್ತೆ ಮಕ್ಕಳೆಲ್ಲ ನೋಡೋಣ ಅಂತ ಸುಮ್ಮನೆ ಇದ್ವಿ. ಅವಾಗ ನಾನು ಮಾಡಿದ ಮೇಯ್ನ್ ಮಿಸ್ಟೇಕ್ ಅಂದರೆ ದುಬಾಯ್ಗೆ ಬಂದಿದ್ದು ಸಡನ್ ಆಗಿ ಜಾಬಿಗೆ ಅಂತ. ಅಲ್ಲೇ ಇದ್ದಿದ್ರೆ ಹೆಲ್ತ್ ಎಲ್ಲ ಒಂದು ಸ್ವಲ್ಪ ಸರಿಯಾಗಿರೋದು. ಸೊ ದುಬಾಯ್ ಬಂದಮೇಲೆ ಯಾವ ರೀತಿ ಹೆಲ್ತ್ ಅಪ್ಸೆಟ್ ಆಯಿತು, ಅದರಿಂದ ಎಷ್ಟು ಸಫರ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಜಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಆ ದಿನ, ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಮತ್ತು ದುಬೈ ಬಂದಮೇಲೆ ಜಾಬ್ ಟ್ರೈ ಮಾಡ್ತಾ ಇದ್ವಿ. ಮಕ್ಕಳು ಬೇಡ ಅಂತಲೂ ಇರಲಿಲ್ಲ, ನಾವು ಈಚೆ ಬೇಬಿ ಕೂಡ ಟ್ರೈ ಮಾಡ್ತಾನೆ ಇದ್ವಿ. ಬಟ್ ಏನಾಯಿತು ಅಂದರೆ ಅವಾಗ ತುಂಬಾ ಹೆಲ್ತ್ ಇಶ್ಯೂಸ್ ಬಂತು, ಟ್ರೈ ಮಾಡ್ತಾಯಿದ್ರು ಆಗ್ತಾ ಇರಲಿಲ್ಲ. ಸೊ ಟೆನ್ಷನ್ ಆಗೋಯ್ತು, ಜಾಬ್ ಕಡೆ ಇದ್ದಿದ್ದು ಇಂಟ್ರೆಸ್ಟ್ ಎಲ್ಲ ಈ ಕಡೆ ಶಿಫ್ಟ್ ಆಯಿತು. ಜಾಬು ಬೇಡ ಏನೂ ಬೇಡ, ಫಸ್ಟ್ ಬೇಬಿ ಮಾಡ್ಕೊಳ್ಳೋಣ ಆಮೇಲೆ ಜಾಬ್ ಎಲ್ಲ ಮಾಡೋಣ ಅಂದ್ಕೊಂಡೆ. ಆಮೇಲೆ ಹಂಗೆ 1 ಇಯರ್ ಹೋಯಿತು. ಅದೇ ಆ ಒಂದು ವರ್ಷ ನಾವು ಬೇಬಿಗೆ ಮತ್ತು ಜಾಬ್ ಎರಡೂ ಟ್ರೈ ಮಾಡ್ತಾ ಇದ್ವಿ, ಬಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ತುಂಬಾ ಬೇಜಾರಾಗೋಯ್ತು. ಅದರಿಂದ ಮತ್ತೆ ಒಂದ್ಸರಿ ಊರಿಗೆ ಹೋಗ್ಬರೋಣ ಅಂತೇಳಿ ಊರಿಗೆ ಹೋದ್ವಿ. ಅಲ್ಲಿ 2 ವರ್ಷ ಗೊತ್ತಲ್ಲ ಲಾಕ್ಡೌನ್ ಆಗೋಯ್ತು, ಅವ್ರೊಂದ್ ಕಡೆ ನಾನೊಂದ್ ಕಡೆ ಹಂಗಾಗೋಯ್ತು. ಸೊ ಅದು 2 ವರ್ಷ ಗ್ಯಾಪು. ಸೊ ನಾವು 1.5-2 ವರ್ಷ ಟ್ರೈ ಮಾಡಿದ್ವಿ, ಬಟ್ ಆಗ್ತಾ ಇರಲಿಲ್ಲ. ಈ ಸರಿ ದೇವ್ರ ಪುಣ್ಯ ನಮ್ಮ ಲಕ್ ಆಗಿದೆ. ಐ ಆಮ್ ಸೋ ಹ್ಯಾಪಿ ಗಾಯ್ಸ್. ಸೊ ಯಾ ಇವಾಗ ನಾನು ಅವತ್ತಿನ ಡೇ ಬಗ್ಗೆ ಹೇಳ್ತೀನಿ. ಪ್ರೆಗ್ನೆನ್ಸಿ ಅಂತೂ ಕನ್ಫರ್ಮ್ ಆಯಿತು, ಬಟ್ ಅದನ್ನು ಹೇಳ್ಕೊಳ್ಳದೆ ಮನಸ್ಸಲ್ಲಿ ಮುಚ್ಚಿಡೋದಿದೆಯಲ್ಲ, ಅದು ಬಾ ಇನ್ನೊಂಥರ ವನವಾಸ ಅಂತಲೇ ಹೇಳ್ಬೋದು. ಅಬ್ಬಾ ಎಷ್ಟು ಕಷ್ಟ, ಅಷ್ಟು ಕಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಸಿಯಾಗಿ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ಓಕೆ ನಾನಿರ್ತೀನಿ ಅಂತ ಒಪ್ಕೊಂಡೆ. ಒಂದಿನ ಅಲ್ಲ, ನಾಳೆ ಬರ್ಡೇ, ನಾಳೆ ಹೇಳ್ಬೋದು, ಇವತ್ತೊಂದು ದಿನ ಅಲ್ಲ ಪರವಾಗಿಲ್ಲ ಅಂತೇಳಿ ಇದ್ದೆ. ಬಟ್ ಅವರು ಹೇಳ್ತಾರೆ ನೀವು ಹೇಳದೇ ಇರಲ್ಲ, ನೀವು ಹೇಳ್ತೀರಾ ಚಾಲೆಂಜ್ ಅಂತೆಲ್ಲ ಹೇಳಿದ್ರು. ಸೊ ಚಾಲೆಂಜ್ ಅಂತ ಹೇಳಿದ್ಕೆ ನಾನು ಒಂದು ಸ್ವಲ್ಪ ಮನಸ್ಸಲ್ಲೇ ಬಚ್ಚಿಟ್ಕೊಂಡು ಅವರು ಹಂಗೆ ಹೇಳಿದ್ದಾರೆ ಅಂತ ಅಂದ್ಕೊಂಡು ಹೇಳಿದೆ, ಸುಮ್ಮನೆ ಇದ್ದೆ. ಸೊ ಯಾ ಆ ದಿನ ನಾನು ಹಸ್ಬೆಂಡ್ಗೆ ಹೇಳಿಲ್ಲ, ಫ್ರೆಂಡ್ಸಿಗೆ ಗೊತ್ತಿತ್ತು. ಅದೇ ನನ್ನ ಫ್ರೆಂಡ್ ಮತ್ತು ಅವರ ಹಸ್ಬೆಂಡ್ ಅವರಿಬ್ಬರಿಗೆ ಗೊತ್ತಿತ್ತು. ಆ್ಯಂಡ್ ನಾನು ಅವತ್ತು ಫುಲ್ ಹ್ಯಾಪಿಯಾಗಿದ್ದೆ. ಬಟ್ ಹೇಳಬೇಕು ಯಾರಿಗಾದರೂ ಹೇಳಬೇಕು ಅನ್ನಿಸ್ತಾ ಇತ್ತು, ಆದರೂ ನಾನು ಯಾರಿಗೂ ಹೇಳಿಲ್ಲ. ತಂಗಿಗೂ ಹೇಳಬೇಕು ಅನ್ನಿಸ್ತಾ ಇತ್ತು, ಬಟ್ ತಂಗಿಗೂ ಹೇಳಿಲ್ಲ. ಫಸ್ಟ್ ಹಸ್ಬೆಂಡ್ಗೆ ಹೇಳೋಣ, ಆಮೇಲೆ ಎಲ್ರಿಗೂ ಹೇಳೋಣ ಅಂತ. ಸೊ ಅವತ್ತು ಫುಲ್ಲು ನೈಟ್ ಫುಲ್ಲು ನಿದ್ದೇನೇ ಇಲ್ಲ. ಅದು ನಿಮಗೆ ಬೇಗ ಬೇಗ ಮಕ್ಕಳೆಲ್ಲ ಆಗಿರುತ್ತಲ್ಲ, ಅವರಿಗಂತೂ ನಿಜವಾಗ್ಲೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಾ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಐ ವಾಸ್ ಸೋ ಹ್ಯಾಪಿ ಎಕ್ಸೈಟೆಡ್. ಹಾಗಾಗಿದ್ರಿಂದ ನೈಟ್ ಅಂತೂ ಅವತ್ತು ನಿದ್ದೇನೇ ಇಲ್ಲ, ನನಗೆ ಫುಲ್ಲು ಖುಷಿಯಲ್ಲೇ ಇದ್ದೆ. ಅವತ್ತು ಫುಲ್ಲು ಯಾವ ಥರ ಅಂದರೆ ಹಸ್ಬೆಂಡ್ ಜೊತೆನೂ ಜಾಸ್ತಿ ಮಾತಿಲ್ಲ, ಸೈಲೆಂಟಾಗೇ ಇದ್ದೆ. ಒಂಥರ ಮನಸ್ಸಲ್ಲಿ ಒಂಥರ ಖುಷಿ, ಬಟ್ ತುಂಬ ಸೈಲೆಂಟಾಗಿ ಅದನ್ನು ತಗೊಳಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಎಸ್ ಐ ಆಮ್ ಪ್ರೆಗ್ನೆಂಟ್ ಅಂತ. ಹಾಗಾಗಿ ತುಂಬ ಸೈಲೆಂಟಾಗೇ ಇದ್ದೆ ಕೆಲಸ ಮಾಡುವಾಗೆಲ್ಲ, ನಿಧಾನಕ್ಕೇ ಮಾಡಿಕೊಂಡು ಎಲ್ಲ ಇದ್ದೆ. ಆ ದಿನ ಓಕೆ ಹಾಗೆ ಕಳೀತು, ನೈಟ್ ಫುಲ್ ನಿದ್ದೆ ಬರಲಿಲ್ಲ. ಮಾರ್ನಿಂಗ್ ಎದ್ದು ಇರೋ ಒಂಥರ ಫೀಲ್ ಆಗ್ತಾ ಇತ್ತು. ಮಾರ್ನಿಂಗ್ ಹಸ್ಬೆಂಡ್ ಬರ್ಡೇ ಇದ್ದಿದ್ರಿಂದ ಮತ್ತು ಅವ್ರಿಗೆ ರಜೆ ಕೂಡ ಇತ್ತು, ಹಾಗಾಗಿ ಬೆಳಿಗ್ಗೆ ಇದ್ದಂಗೇನೆ ಮತ್ತೆ ಪುನಃ ಬರ್ಡೇ ಕೇಕ್ ಕಟ್ಟಿಂಗ್ ಇರೋದು ಸಂಜೆ ಅಲ್ಲ, ಸಂಜೆ ಹೇಳಬೇಕು ಮತ್ತೆ ಪುನಃ 12 ಅವರ್ಸ್. ಓ ಅಮ್ಮ ದೇವ್ರೇ ಹೇಗೆ ಕಳಿಯೋದು ಅಂತ ಆಗೋಯ್ತು ಅವತ್ತು. ಆ್ಯಕ್ಚುಲಿ ನನಗೆ ಮೂಡ್ ಸ್ವಿಂಗ್ ಆಗ್ತಾ ಇತ್ತು ಅನ್ಸುತ್ತೆ, ತುಂಬಾ ಒಂಥರ ಸಿಟ್ಟು ಬರ್ತಾ ಇತ್ತು. ಯಾಕಂದರೆ ನನಗೆ ಐ ನೋ ಐ ಆಮ್ ಪ್ರೆಗ್ನೆಂಟ್ ಅಂತ, ಬಟ್ ನನ್ನ ಹಸ್ಬೆಂಡಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಅವತ್ತು ಬರ್ಡೇ ಆಗಿದ್ದರಿಂದ ತುಂಬ ಅಂದರೆ ತುಂಬ ಕೆಲಸ. ಅದಕ್ಕಿಂತ ಮುಂಚೆ ನಾವು ಬರ್ಡೇ ಇರೋದ್ರಿಂದ ಒಂದು ವಾರ ಮುಂಚೆನೆ ಫ್ರೆಂಡ್ಸ್ನೆಲ್ಲಂದೂ ಇನ್ವೈಟ್ ಮಾಡಿದ್ವಿ ಮನೆಗೆ. ಸೊ ಹಾಗೆ ಇನ್ವೈಟ್ ಮಾಡಿದಾಗ ತುಂಬ ಗೊತ್ತಿರುತ್ತಲ್ಲ ತುಂಬ ಐಟಮ್ಸ್ ಮಾಡೋದಿಕ್ಕಿರುತ್ತೆ, ಹಾಗೆ ತುಂಬ ಕೆಲಸ ಇರುತ್ತೆ. ಬಟ್ ನನ್ನ ಮನಸ್ಸಲ್ಲಿ ಐ ಆಮ್ ಪ್ರೆಗ್ನೆಂಟ್, ಏನಾದರೂ ತುಂಬ ಮಾಡಬಾರ್ದು
ಏನಾದರೂ ಆಗ್ಬಿಡುತ್ತೆ, ಹೆಚ್ಚು ಕಮ್ಮಿ ಹಂಗೆಲ್ಲ ಇತ್ತು. ಬಟ್ ಏನು ಮಾಡೋದು, ಇನ್ವೈಟ್ ಮಾಡಾಗಿದೆ. ನಾವು ಹಂಗೇ ಒಂದು ಸ್ವಲ್ಪ ಏನಾದರೂ ಸಣ್ಣ ಪಾರ್ಟಿ ಇದ್ರೂ, ಅಥವಾ ತುಂಬ ಗ್ಯಾಪಲ್ಲಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲನೂ ಸೇರಿ ತುಂಬ ಗ್ಯಾಪ್ ಆಗಿರುತ್ತಲ್ಲ, ಅವಾಗೆಲ್ಲ ಫ್ರೆಂಡ್ಸನ್ನೆಲ್ಲನೂ ಒಂದ್ಸರಿ ಇನ್ವೈಟ್ ಮಾಡಿ ಈ ಥರ ಗೆಟ್ ಟುಗೆದರ್ ಮಾಡ್ತೀವಿ. ಅವಾಗ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ, ಒಂಥರ ಮೈಂಡ್, ನಮಗೂ ರೂಮಲ್ಲಿ ಇದ್ದು ಇದ್ದು ಬೇಜಾರಾಗಿರುತ್ತೆ, ಮೈಂಡ್ ಒಂಥರ ರಿಫ್ರೆಶ್ ಆದಂಗೆ ಅನಿಸುತ್ತೆ. ಸೊ ಅವರೆಲ್ಲ ಬಂದರೆ ತುಂಬಾ ಜಾಲಿಯಾಗಿರುತ್ತೆ, ಸೊ ತುಂಬ ಜಾಲಿಯಾಗಿರುತ್ತೆ. ಬಟ್ ಆವತ್ತು ನನ್ನ ಮೈಂಡಲ್ಲಿ ಬೇರೆನೇ ಇತ್ತು, ಜಾಲಿ ಅಂತೂ ಇರಲಿಲ್ಲ, ಖುಷಿ ಇತ್ತು ಎಲ್ಲರೂ ಬಂದಿದ್ದಾರೆ ಅಂತ. ಬಟ್ ನನಗೆ ಅದೇ ಕೆಲಸ ಜಾಸ್ತಿ ಇತ್ತಲ್ಲ ಅವತ್ತು, ತುಂಬ ಅಂದರೆ ತುಂಬ ಸಿಟ್ಟು ಬಂದಿತ್ತು. ಇವರು ಹೆಲ್ಪ್ ಮಾಡ್ತಾ ಇರಲಿಲ್ಲ, ಇಲ್ಲಾಂದರೆ ನಾನು ಯಾವ ಯೂಶ್ವಲಿ ಯಾವ ಫಂಕ್ಷನ್ ಇದ್ರೂ ನಾನು ಅವ್ರ ಹೆಲ್ಪ್ ತಗೊಳ್ಳಲ್ಲ, ಬಿಕಾಸ್ ಅವರು ಔಟ್ ಸೈಡ್ ಹೋಗಿ ವರ್ಕ್ ಮಾಡ್ತಾರಲ್ಲ, ತುಂಬ ಹಾರ್ಡಾಗಿ ವರ್ಕ್ ಮಾಡ್ತಾರೆ. ಸೊ ಮನೇಲೂ ಏನಕ್ಕೆ ಕೆಲಸ ಕೊಡೋದು, ಫ್ರೀ ಆಗಿರಲಿ ಅಂತ ಬಿಡ್ತೀನಿ. ಬಟ್ ಅವತ್ತು ಆ ಥರ ಫ್ರೀ ಆಗಿರಲಿ ಅಂತ ಬಿಟ್ಟು ಬಿಟ್ಟುನೇ ಒಂದು ಹೆಲ್ಪ್ ಮಾಡಲ್ಲ. ಹಾಗಾಗಿ ಅವತ್ತು ಆ್ಯಕ್ಚುಲಿ ನನಗೆ ಹೆಲ್ಪ್ ಬೇಕಿತ್ತು, ಬಟ್ ಅವ್ರು ಮಾಡ್ತಾ ಇರಲಿಲ್ಲ. ಹಾಗಾಗಿ ತುಂಬಾ ರೇಗಾಡಿದೆ ಅವತ್ತು. ಅವ್ರಿಗೆ ಹೇಳಂಗೂ ಇಲ್ಲ ಐ ಆಮ್ ಪ್ರೆಗ್ನೆಂಟ್ ಅಂತ, ಆ ಥರ ಹೇಳಿದ್ರಾದರೂ ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡೋರು. ಬಟ್ ಹೇಳಂಗೂ ಇರಲಿಲ್ಲ, ನೀನು ಯಾವತ್ತು ಮಾಡ್ತೀಯ ಒಬ್ಬಳೇ, ಎಲ್ಲದೂ ನನಗೆ ಹೇಳೋದೇ ಇಲ್ಲ, ಇವತ್ತೇನು ಸ್ಪೆಷಲು ಅಂತೆಲ್ಲ ಕೇಳೋರು. ಬಟ್ ಹೇಳಂಗಿಲ್ಲ. ಬಟ್ ಫ್ರೆಂಡಿಗೆ ಗೊತ್ತಿತ್ತಲ್ಲ, ಆಚೆ ಮನೆ ಫ್ರೆಂಡಿಗೆ, ಅವ್ರು ಬಂದು ತುಂಬ ಹೆಲ್ಪ್ ಮಾಡಿದರು ಪಾಪ ಬರ್ಡೇ ದಿನ. ಅವತ್ತು ಬಿರಿಯಾನಿ, ಚಿಕನ್ ಸಾರು, ಆ ಥರ ತುಂಬ ರೆಸಿಪಿ ಇತ್ತು. ಮೀನು ಫ್ರೈ, ಅದರ ಹತ್ರ ಪಾಯಸ, ಆ ಥರ ತುಂಬ ಏನೆಲ್ಲ ಇತ್ತು ಅಂತ ನನಗೆ ನಿಜವಾಗ್ಲೂ ನೆನಪಾಗ್ತಾ ಇಲ್ಲ ಇವಾಗ. ಸೊ ವಿಡಿಯೋ ಇದೆ, ಅವತ್ತು ನಾನು ನನ್ನ ಹಸ್ಬೆಂಡ್ಗೆ ಯಾವ ರೀತಿ ಸರ್ಪ್ರೈಸ್ ಮಾಡಿದೆ ಅಂತ ಅದನ್ನು ಇದರಲ್ಲೇ ಹಾಕ್ತೀನಿ ನಾನು, ಅದರಲ್ಲಿ ನೋಡ್ಬೋದು. ಅಷ್ಟಾಯಿತು. ಅಷ್ಟಾಗಿ ಸಂಜೆ ಮತ್ತೆ ನಮಗೆಲ್ಲರಿಗೂ ಒಂದು ಥಿಂಕಿಂಗ್ ಬಂತು, ನನ್ನ ಹಸ್ಬೆಂಡ್ ತುಂಬಾ ಟೆಂಪರ್, ಒಂದು ಸ್ವಲ್ಪ ಸಣ್ಣ ವಿಷಯಕ್ಕೂ ತುಂಬ ಹೈಪರ್ ಆಗ್ತಾರೆ. ಹಾಗಾಗಿ ಅಣ್ಣ ಹೇಳಿದ್ರು, ನಾನು ಹೇಳಿದ್ನಲ್ಲ ಫ್ರೆಂಡ್ ಅಂತ, ಅವ್ರ ಹಸ್ಬೆಂಡ್ ಹೇಳಿದ್ರು, ಇವಾಗ ಜಸ್ಟ್ 1 ಮಂತ್ ಅಷ್ಟೇ ಅಲ್ಲ, ಇವಾಗಲೇ ಎಲ್ಲರೂ ಬಂದು ಅವ್ರ ಮುಂದೆ ಈ ಥರ ಸರ್ಪ್ರೈಸ್ ಮಾಡಿದ್ರೆ ಅವನಿಗೆ ಬೇಜಾರಾಗ್ಬೋದು, ಫಸ್ಟ್ ನನಗೆ ಹೇಳಿಲ್ಲ, ಅಥವಾ ಇಷ್ಟು ಬೇಗ ಎಲ್ರಿಗೂ ಹೇಳ್ಕೋಬಾರ್ದು ಈ ಥರ ವಿಷಯನ ಅಂತ ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಬೇಜಾರಾಗ್ಬೋದು. ಸೊ ಏನು ಮಾಡೋದು ನಾವು ಅಂತ ಆಮೇಲೆ ಅವ್ರು ಕೇಳಿದ್ರು. ಅವಾಗ ನನಗೂ ಅನ್ನಿಸ್ತು, ಅದಕ್ಕಿಂತ ಮುಂಚೆನೂ ಅನ್ನಿಸ್ತಾ ಇದ್ದು ನನಗೆ, ಯಾ ಆ ಥರ ಎಲ್ಲರ ಮುಂದೆ ಹೇಳಿದ್ರೆ ಫಸ್ಟಿಗೆ ಆ ಥರ ಹೇಳ್ಬಾರ್ದಲ್ಲ, ಫಸ್ಟ್ ನಮಗೆ 3 ಮಂತ್ ಗಂಟೆ ಕನ್ಫರ್ಮ್ ಆಗೋ ತನಕ ಫಸ್ಟಿಗೆ ಆ ಥರ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ, ಹಾಗಾಗಿ ಯಾರಿಗೂ ಜಾಸ್ತಿ ಹೇಳ್ಕೋಬಾರ್ದು, ಜಸ್ಟ್ ನಮಗೆ ಗೊತ್ತಿದ್ರೆ ಸಾಕು ಅಂತ ಹೇಳ್ತಾರೆ. ಹಾಗಾಗಿ ನನಗೂ ಅನ್ನಿಸ್ತು ಫ್ರೆಂಡ್ಸ್ಗೆಲ್ಲ ಹೇಳೋ ಇವಾಗಲೇ ಹೇಳೋದು ಬೇಡ, ಇವಾಗ ಜಸ್ಟ್ ಸ್ಟಾರ್ಟಿಂಗ್ ಅಲ್ಲ, ಜಸ್ಟ್ ಹಸ್ಬೆಂಡಿಗೆ ಮಾತ್ರ ಹೇಳೋಣ ಅಂತ. ಅಣ್ಣ ನಾವೆಲ್ಲ ಡಿಸ್ಕಸ್ ಮಾಡಿ ಬಂದು ಇಲ್ಲಿ ಹೇಳಿದ್ವಿ ಅವರಿಗೆ. ಅಣ್ಣನೇ ಬಂದು ಹಸ್ಬೆಂಡಿಗೆ ಹೇಳಿದ್ರು, ಕಾವೇಂದು ಸರ್ಪ್ರೈಸ್ ಗಿಫ್ಟ್ ಏನೋ ಇದು ದೊಡ್ಡದು ನಿಮಗೆ, ಸೊ ಕೇಕ್ ಕಟಿಂಗ್ ಬೇಗ ಮಾಡೋಣ ಅಂತ, ಇಲ್ಲ ಅವ್ರು ಬರುವಾಗ ಫ್ರೆಂಡ್ಸ್ ಎಲ್ಲ ಬರುವಾಗ ಲೇಟ್ ಆಗುತ್ತೆ ಅಂತ. ಅದಕ್ಕೆ ಇವ್ರಿಗೆ ಒಂದು ಸ್ವಲ್ಪ ಬೇಜಾರಾಯಿತು, ಅಯ್ಯೋ ಇನ್ವೈಟ್ ಮಾಡಿರೋದೇ ಕೇಕ್ ಕಟಿಂಗ್ಗೆ, ಎಲ್ಲರೂ ಬರಲಿ ಒಟ್ಟಿಗೆ ಮಾಡೋಣ, ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆನೇ ಕೇಕ್ ಕಟಿಂಗ್ ಎಲ್ಲ ಮಾಡಿದ್ರೆ ಪಾಪ ಅವ್ರಿಗೆ ಬಂದು ಬೇಜಾರಾಗುತ್ತೆ, ಅಥವಾ ನಮಗೂ ಆ ಥರ ಮಾಡೋದು ಸರಿಯಲ್ಲ, ಎಲ್ಲರೂ ಬರಲಿ ಆಮೇಲೆ ನಾನು ಕೇಕ್ ಕಟಿಂಗ್ ಮಾಡೋದು ಅಂತ ಇವ್ರಿಗೂ ಹಠ ಕೂತಿದ್ರು. ನಾವು ಎಷ್ಟೇ ಫೋರ್ಸ್ ಮಾಡಿದ್ರು ಕೇಳ್ತಾನೆ ಇಲ್ಲ, ಅಯ್ಯೋ ಏನು ಮಾಡೋದು ಅಂದರೆ ಅವತ್ತು ಸಾಕಾಗೋಗಿತ್ತು ನನಗಂತೂ ಬೆಳಗಿಂದ ಸಂಜೆ ಗಂಟ. ಅದಕ್ಕಿಂತ ಮುಂಚಿನ ದಿನ ಸ್ವಲ್ಪ ಖುಷಿ ಇತ್ತು, ನೆಕ್ಸ್ಟ್ ಡೇ ಅಂತೂ ಫುಲ್ಲು ಮೈಂಡೆಲ್ಲ ಏನೆಲ್ಲ ಆಗೋಗಿತ್ತು ನೆಕ್ಸ್ಟ್ ಡೇ. ಸೊ ಓಕೆ ಅಂತಂದು ಮತ್ತೆ ತುಂಬ ಹೇಳಿದ್ವಿ, ಈ ಥರ ಅಣ್ಣನೂ ಹೇಳಿದ್ರು ಅವ್ರದ್ದು ಸರ್ಪ್ರೈಸ್ ಇದೆ ಗಿಫ್ಟ್ ಅಂತ. ಅದಕ್ಕೆ ಸರ್ಪ್ರೈಸ್ ಇದ್ರೆ ಏನು, ಅವರೆಲ್ಲರೂ ಇದ್ರೆ ಕೊಡ್ಲಿ ಆಗನೆ ಗಿಫ್ಟು, ನನಗೆ ಖುಷಿ ಆಗುತ್ತೆ ಅಂತ ನಾನು ತುಂಬ ಹೇಳಿದೆ. ಇಲ್ಲ ಅವ್ರ ಮುಂದೆ ಕೊಡೋ ಅಂತ ಗಿಫ್ಟ್ ಅಲ್ಲ ಅದು ಇದು ಅಂತೆಲ್ಲ ಹೇಳಿ ಆಮೇಲೆ ಫೈನಲಿ ಒಪ್ಪಿಸಿದ್ವಿ. ಒಪ್ಪಿಸಿ ಆಮೇಲೆ 8:00 ಅನಿಸುತ್ತೆ, 8:00 ನಾವು ಅವರಿಬ್ಬರಿದ್ರು, ಅದೇ ಫ್ರೆಂಡ್ ಮತ್ತು ಅವರು ಹಸ್ಬೆಂಡ್, ಹಾಗೆಯೇ ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ಇನ್ನೊಬ್ಬರು ಅಣ್ಣ ಇದ್ರು ಶ್ರೀಜಿತಣ್ಣ ಅಂತ, ಇಷ್ಟು ಜನನೇ ಇದ್ವಿ. ಸೊ ಅವಾಗ ನಾನು ಸರ್ಪ್ರೈಸ್ ಆಗಿ ನನ್ನ ಹಸ್ಬೆಂಡಿಗೆ ಬರ್ಡೇ ದಿನ ನನ್ನ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದ್ದನ್ನ ಹೇಳಿದೆ. ಅದಾದಮೇಲೆ ಡಾಕ್ಟರ್ ಹತ್ರ ಹೋದರೆ ದೊಡ್ಡ ಅಂದರೆ ದೊಡ್ಡ ಶಾಕು, ನಿಮ್ಮದು ಇರೆಗ್ಯುಲರ್ ಪೀರಿಯಡ್ ಇದೆ ಹಾಗಾಗಿ ಏನೂ ಕಾಣಿಸ್ತಾ ಇಲ್ಲ, ಇವಾಗಲೇ ಏನೂ ಹೇಳೋಕ್ಕಾಗಲ್ಲ ಅಂತ ಬಾ ತಲೆ ತಿರುಗ್ದಂಗೆ ಆಗೋಯಿತು.